ಯಾರೆಲ್ಲ ವಿಡಿಯೋನ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಐ ಕ್ಯಾನ್ ಸಿ ಅರೌಂಡ್ ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆಲ್ರೈಟ್ ಸೊ ಲೆಟ್ಸ್ ಸ್ಟಾರ್ಟ್ ಹಾಯ್ ಅಭಿಷೇಕ್ ಹಾಯ್ ಶಶಿ ನೋಡಿ ಹಿಯರ್ ವಿ ಹ್ಯಾವ್ ಧ್ವನಿ ಕ್ಲಿಯರ್ ಆಗಿದೆಯಲ್ಲ ನಂದು ಇಸ್ ಮೈ ವಾಯ್ಸ್ ಇಸ್ ಕ್ಲಿಯರ್ ನಾವು ಎಂ ಎನ್ ಐ ಆ್ಯಂಡ್ ಓ ಪಾರ್ಟ್ನರ್ಸ್ ಇದ್ದಾರೆ ವೇರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2 ಇದೆ 3:2:1 ಇದೆ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2014 ವಾಸ್ ಆಸ್ ಅಂಡರ್ ಸೊ ಗೈಸ್ ಹಿಯರ್ ವಿ ಕ್ಯಾನ್ ಸಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಆಲ್ರೈಟ್ ಸೊ ಈಗ ಯು ಕ್ಯಾನ್ ಸಿ ದ್ಯಾಟ್ ಜಸ್ಟ್ ಹ್ಯಾವ್ ಅ ಲುಕ್ ಹಿಯರ್ ಎನ್ ರಿಟೈರ್ಡ್ ಹೂ ರಿಟೈರ್ಡ್ ಹಿಯರ್ ಎನ್ ರಿಟೈರ್ಡ್ ಆಗಿದ್ದಾನೆ ಓಕೆ ಫ್ರಮ್ ದಿ ಬಿಸ್ನೆಸ್ ಆ್ಯಂಡ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಆರ್ ಟು ಬಿ ರಿಕ್ವೈರ್ಡ್ ಬಿಲ್ಡಿಂಗ್ ಆ್ಯಂಡ್ ಸ್ಟಾಕ್ ವ್ಯಾಲ್ಯೂ 10% ಮೋರ್ ಇದೆ ಮೋರ್ ಮೀನ್ಸ್ ವಾಟ್ ಗೈಸ್ ಕ್ರೆಡಿಟ್ ಕರೆಕ್ಟ್ ಮಷಿನರಿ ವ್ಯಾಲ್ಯೂಡ್ ಆಟ್ 5% ಲೆಸ್ ಇದೆ ಮೀನ್ಸ್ ಏನಾಗುತ್ತೆ ಡೆಬಿಟ್ ಫರ್ನಿಚರ್ ವಾಟ್ ಈಸ್ ದ ಫರ್ನಿಚರ್ ವ್ಯಾಲ್ಯೂ ಫರ್ನಿಚರ್ ರೀವ್ಯಾಲ್ಯೂಡ್ ಆಟ್ 12,400 ದ್ಯಾಟ್ ಮೀನ್ಸ್ ಫರ್ನಿಚರ್ ವ್ಯಾಲ್ಯೂ 18,000 ರೂಪಾಯಿ ಇತ್ತು 18,000 ಇಟ್ ವಾಸ್ ಈಗೇನಾಗಿದೆ ಕಡಿಮೆ ಆಗಿದೆ ವ್ಯಾಲ್ಯೂ ಕಡಿಮೆ ಆದರೆ ಏನಾಗುತ್ತೆ ಡೆಬಿಟ್ ಮಾಡ್ತೀವಿ ಹೌದೋ ಇಲ್ಲ ಸೊ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ 3,050 ಗೈಸ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ ನಾವು ಡೆಬಿಟ್ ಮಾಡ್ತೀವಿ ನೆಕ್ಸ್ಟ್ ಏನಿತ್ತು ಪೈಲೆ ವಿ ಕ್ಯಾನ್ ಸಿ ದ್ಯಾಟ್ ಗುಡ್ ವಿಲ್ ಇದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 40,000 ಎನ್ಗೆ ನಾವು ಕೊಟ್ಟು ಮುಗಿಸ್ತಾ ಇದ್ದೀವಿ ಆಲ್ರೈಟ್ ವಿಲ್ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಪೇಯ್ಡ್ ಬೈ ಚೆಕ್ ಪರವಾಗಿಲ್ಲ ವಿ ವಿಲ್ ಸಾಲ್ವ್ ದಿಸ್ ಸೊ ನಿಮ್ಗೆ ಗೊತ್ತಿದೆಯಲ್ಲ ಫಸ್ಟ್ ನಾವೇನು ಮಾಡ್ತೀವಿ ರೀವ್ಯಾಲ್ಯೂಯೇಷನ್ ಅಕೌಂಟ್ ತೆಗಿತೀವಿ ವಿ ಓಪನ್ ರೀವ್ಯಾಲ್ಯೂಯೇಷನ್ ಅಕೌಂಟ್ ಜಸ್ಟ್ ಹ್ಯಾವ್ ಅ ಲುಕ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್ ವಾಟ್ ಈಸ್ ದ ಫಸ್ಟ್ ಫಸ್ಟ್ ನೋಡಿ ಬಿಲ್ಡಿಂಗ್ ಆ್ಯಂಡ್ ಸ್ಟಾಕ್ 10% ಮೋರ್ ಇದೆ ಹೌದಲ್ಲ ಬಿಲ್ಡಿಂಗ್ ಮತ್ತು ಸ್ಟಾಕ್ ವ್ಯಾಲ್ಯೂ 10% ಜಾಸ್ತಿ ಆಗ್ತಾ ಇದೆ ಸೊ ಗೈಸ್ ಲೆಟ್ಸ್ ಸಾಲ್ವ್ ದಿಸ್ ಬೈ ಬಿಲ್ಡಿಂಗ್ ವಾಟ್ ವಾಸ್ ದ ಬುಕ್ ವ್ಯಾಲ್ಯೂ ಬಂದುಬಿಟ್ಟು 40,000 ಇತ್ತು 10% ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ದ್ಯಾಟ್ ಮೀನ್ಸ್ 4,000 ಡೋರ್ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಸ್ಟಾಕ್ ವ್ಯಾಲ್ಯೂ ನೋಡಿ ಎಷ್ಟಿದೆ ವಾಟ್ ಈಸ್ ದ ಸ್ಟಾಕ್ ವ್ಯಾಲ್ಯೂ ಬಿಲ್ಡಿಂಗ್ ಎಂತ ಆಯಿತು ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ 14,000 ಇದೆ 14,000 10% ರೈಟ್ 14,000 ಎಷ್ಟಾಗುತ್ತೆ 14,000 ಎಷ್ಟಾಗುತ್ತೆ 1,400 ಆಲ್ ರೈಟ್ ಗೈಸ್ ಅಂಡರ್ಸ್ಟೂಡ್ ನೆಕ್ಸ್ಟ್ ಹೋಗ್ರಿಪ್ಪ ಜಸ್ಟ್ ಹ್ಯಾವ್ ಅ ಲುಕ್ ಹಿಯರ್ ವಾಟ್ ಈಸ್ ದ ನೆಕ್ಸ್ಟ್ ಬಿಲ್ಡಿಂಗ್ ಇಸ್ ಡನ್ ಸ್ಟಾಕ್ ಇಸ್ ಡನ್ ಮಷಿನರಿ ವ್ಯಾಲ್ಯೂ 5% ಕಡಿಮೆ ಆಗ್ತಾ ಇದೆ ಮಷಿನರಿ ವ್ಯಾಲ್ಯೂ 5% ಕಡಿಮೆ ಆಗ್ತಾ ಇದೆ ಕಡಿಮೆ ಆದರೆ ಏನು ಮಾಡ್ತೀವಿ ನಾವು ಡೆಬಿಟ್ ಬರ್ತೀವಿ ಕರೆಕ್ಟ್ ಟೂ ಮಷಿನರಿ ವಾಟ್ ಈಸ್ ದ ಮಷಿನರಿ ವ್ಯಾಲ್ಯೂ ಮಷಿನರಿ ವ್ಯಾಲ್ಯೂ 35,000 ಇತ್ತು ಎಷ್ಟಿತ್ತು 35,000 ಇಂಟು 10% ಎಷ್ಟಾಗುತ್ತೆ ದ್ಯಾಟ್ ವಿಲ್ ಬಿ ಅರೌಂಡ್ 1,750 ಹೌದಲ್ರಿಪ್ಪ 1,750 ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ನೋಡಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಡನ್ ಸೆಕೆಂಡ್ ಡನ್ ಥರ್ಡ್ ಫರ್ನಿಚರ್ ವ್ಯಾಲ್ಯೂಡ್ ಆಟ್ 12,400 ಇದೆ ದ್ಯಾಟ್ ಮೀನ್ಸ್ ಏನಾಗುತ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್ ವಾಟ್ ಹ್ಯಾಪನ್ಸ್ ಇಸ್ ದ್ಯಾಟ್ ಅವಾಜ್ ನೋಡ್ಬೋದು ಫರ್ನಿಚರ್ ರಿವ್ಯಾಲ್ಯೂಡ್ 12,400 ಇದೆ ದ್ಯಾಟ್ ಮೀನ್ಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಬಿಕಾಸ್ ಫರ್ನಿಚರ್ ವ್ಯಾಲ್ಯೂ 18,000 ರೂಪಾಯಿ ಇತ್ತು 12,400 ರೂಪಾಯಿ ಆಗ್ತಾ ಇದೆ ಮೀನ್ಸ್ 5,600 ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಸೊ ಗೈಸ್ ನೋಟ್ ಡೌನ್ ಟು ಫರ್ನಿಚರ್
टू फर्नीचर, इट वॉज 18,000 माइनस 12,400, इसका कितने 5,600 डेबिट आ गया। सिंपल राइट, सिंपल राइट। नेक्स्ट नेक्स्ट नोटिस, पहले फर्नीचर आई तो व्हाट इज द नेक्स्ट, नेक्स्ट इधे आउटस्टैंडिंग एक्सपेंसेस इंक्रीज आगता है, आउटस्टैंडिंग एक्सपेंसेस इंक्रीज आगता है, यस इंक्रीज आगता है, इट इज गेटिंग इंक्रीज बाय 33,050। सो गाइज इंक्रीज टू इज द कारण ऐन ना माइनस। सो गाइज इदु कूड़ा आउटस्टैंडिंग एक्सपेंसेस, आउटस्टैंडिंग एक्सपेंसेस, ओके एस्ट इतो व्हाट वाज द बुक वैल्यू, बुक वैल्यू 2,500 इत्तु, इवागा 3,050 आगिदे। सो 3,050 एक्सपेंसेस इवागा आगिदे, प्रीवियसली इट वाज 2,500, एस्ट आगुत्ते नोडि पदो माइनस माड्री, यू विल गेट 550। अंडरस्टूड गाइज, अंडरस्टूड, ओके। नेक्स्ट नेक्स्ट वी हैव गुडविल पार्टनर्स कैपिटल अकाउंट बरते, अदे रीति इदु कूड पार्टनर्स कैपिटल अकाउंट बरतैति। सो वी हैव डन विद द रीवैल्युएशन अकाउंट, सिंपल आगिदे, राइट, सिंपल आगिदे। टोटल माडिप यू कैन सी एक्सपेंसेस जास्ती नोड्रि, इल्ली वी कैन सी एक्सपेंसेस जास्ती इदावे, हाउ मच वी हैव, यस इट इज, या 7,900, करेक्ट। सो ब्रिंग इट हियर 7,900, ಮೈನಸ್ ಮಾಡಿರ್ಪ ಅದಕ್ಕೆ ಮೈನಸ್ ಮೈನಸ್ ಆಗುತ್ತೆ ನೋಡಿ, 7,900 ಮೈನಸ್ 5,400 ಎಷ್ಟಾಗುತ್ತೆ 2,500, ಕರೆಕ್ಟ್। 2,500 ಏನು ಗೊತ್ತಾ, ದಿಸ್ ಈಸ್ ಯುವರ್ ಲಾಸ್ ಮೈ ಡಿಯರ್ ಸ್ಟೂಡೆಂಟ್, ಲಾಸ್, ವಿ ಆರ್ ಟ್ರಾನ್ಸ್ಫರಿಂಗ್, ಲಾಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಹೌದಲ್ಲ, ಲಾಸ್ ಏನು ಮಾಡ್ತಾ ಇದ್ದೀವಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ। ಹೂ ಆರ್ ದಿ ಪಾರ್ಟ್ನರ್ಸ್, ಎಸ್ ಗಾಯ್ಸ್, ಮೂರು ಪಾರ್ಟ್ನರ್ಸ್ ಇದ್ದಾರೆ, ಎಂ ಎನ್ ಆ್ಯಂಡ್ ಓ। ಸೊ 2,500 ವಾಟ್ ವಾಸ್ ದ ರೇಷೋ, ರೇಷೋ ಈಸ್, ಸ್ವಲ್ಪ ಕೇಳಿ, ರೇಷೋ 2:1 ಇದೆ, 2:2:1 ಇದೆ। ಸೊ ಮಲ್ಟಿಪ್ಲೈ ಬೈ 2:5, 2,500 ಮಲ್ಟಿಪ್ಲೈ ಬೈ 2:5, 2,500 ಮಲ್ಟಿಪ್ಲೈ ಬೈ 1:5, ರೈಟ್। ಸೊ ಎಷ್ಟಾಗುತ್ತೆ, ಯಸ್ ಇದು 1,000 ರುಪೀಸ್ ಆಗುತ್ತೆ, ಇದು 1,000 ಆಗುತ್ತೆ, ಇದು ಕೂಡ ಏನಾಗುತ್ತೆ 500। ಅಂಡರ್ಸ್ಟುಡ್ ಗೈಸ್, ಅಂಡರ್ಸ್ಟುಡ್, ಓಕೆ ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ಪಾರ್ಟ್। ನೆಕ್ಸ್ಟ್ ಏನು ಪೈಲೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕರೆಕ್ಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ। ಸೊ ಲೆಟ್ಸ್ ಸಾಲ್ವ್ ದ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಇದು ಹಳೆ ಪ್ರಾಬ್ಲಮ್ಸ್ ಇತ್ತು, ಓಕೆ ಐ ಜಸ್ಟ್ ರಿಮೂವ್ ಆನ್, ಐ ಜಸ್ಟ್ ವಾಂಟ್ ರಿಮೂವ್ ದಿಸ್ ನೌ। चलो चलो गाइज, लेट्स सॉल्व दिस नाउ। हु आर द पार्टनर्स, एम एन एंड ओ, एम एन एंड ओ, सिमिलरली एम एन एंड ओ। ನಿಮಗೆಲ್ಲ ಗೊತ್ತಿದೆಲ್ಲ, ಫಸ್ಟ್ ಏನು ತಗೋತೀನಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ರೈಟ್, ಬಿಕಾಸ್ ಅವ್ರದ್ದು ಕ್ಯಾಪಿಟಲ್ ತಗೋಬೇಕಾಗತ್ತೆ, ಹೌದಲ್ಲ। ಸೊ ವಾಟ್ ಆರ್ ದಿ ಕ್ಯಾಪಿಟಲ್, ಕ್ಯಾಪಿಟಲ್ 40,000, 20,000 ತಗೊಳಿಪ್ಪ, 40,000 40,000 ಆ್ಯಂಡ್ 20,000, ಅಂಡರ್ಸ್ಟುಡ್ ಗೈಸ್। ಸೊ ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ರಿಸರ್ವ್ ಫಂಡ್, ಇದೆಲ್ಲ ರಿಸರ್ವ್ ಫಂಡ್ ಇಲ್ಲೇ, ಹೌ ಮಚ್ ವಿ ಹ್ಯಾವ್, 25,000 ಇದೆ। ಸೊ 25,000 ಮಲ್ಟಿಪ್ಲೈ ಬೈ 2:5 ಎಷ್ಟಾಗುತ್ತೆ, ಯಾ ಇಟ್ ಈಸ್ ಸೇ ಅರೌಂಡ್ ಎಷ್ಟಾಗುತ್ತೆ ಪದು, 25,000 ಮಲ್ಟಿಪ್ಲೈ ಬೈ 2:5 ಮೀನ್ಸ್ ಕೊಡಿಪ್ಪ, ಸೇಮ್ ಥಿಂಗ್, 10,000 ಮತ್ತೆ 25,000 ಇಂಟು 1:5 ದಟ್ ಕಮ್ಸ್ ಎಷ್ಟಾಗುತ್ತೆ, 5,000, ಆಲ್ ರೈಟ್। ಸೊ ತೋಡಿಪ್ಪ ರಿಸರ್ವ್ ಫಂಡ್ ಕೊಡಿರಿ, ರಿಸರ್ವ್ ಫಂಡ್ How much it was? 10,000, 10,000 and 5,000. Okay, matte yenu profit and loss account idu, pahile just I have a look here, illi nodri asset side profit and loss account ide,
ಇದೇನು ಗೊತ್ತಾ ಇದು ಲಾಸ್ ಇದು ದಿಸ್ ಇಸ್ ದ ಲಾಸ್ ಸೊ ಈ ಲಾಸನ್ನು ಏನು ಮಾಡ್ತೀವಿ ನಾವು ಹಂಚ್ತೇವೆ 5000 ಮಲ್ಟಿಪ್ಲೈ ಬೈ 2/5 ಏನಾಗುತ್ತೆ 2000 ಆಗುತ್ತೆ ಅದೇ ರೀತಿ 5000 ಮಲ್ಟಿಪ್ಲೈ ಬೈ 1/5 ಏನಾಗುತ್ತೆ 1000 ಆಗುತ್ತೆ ಕರೆಕ್ಟ್ ಸೊ ಈ ಲಾಸ್ ಏನು ಮಾಡ್ತೀವಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಕೊಡ್ತೀವಿ ಬಿಕಾಸ್ ವೆರಿ ಸಿಂಪಲ್ ಇದೆ ಅಸೆಟ್ ಸೈಡ್ ಲಾಸ್ ಇದ್ರೆ ವಿ ಆರ್ ಗೋಯಿಂಗ್ ಟು ಡೆಬಿಟ್ ಇಟ್ ಹೌದಲ್ಲ ಟು ರಿಯಲೈಸ್ ಸಾರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೈ ಡಿಯರ್ ಸ್ಟೂಡೆಂಟ್ 2000 1000 ಇವಾಗ ಬ್ಯಾಲೆನ್ಸ್ ಶೀಟ್ ಆಗಿಂದ ಎಲ್ಲ ಮುಗಿತೀಗ ರಿಸರ್ವ್ ಫಂಡ್ ಕೊಟ್ವಿ ಕ್ಯಾಪಿಟಲ್ ಕೊಟ್ವಿ ಗೈಸ್ ರೀವ್ಯಾಲ್ಯುವೇಷನ್ ಅಕೌಂಟ್ದಲ್ಲಿ ಏನು ಲಾಸ್ ಇದೆಯಲ್ಲ ಅದನ್ನು ಇಲ್ಲಿ ಬರೀರಪ್ಪ ರೀವ್ಯಾಲ್ಯುವೇಷನ್ ಅಕೌಂಟ್ ಅಂತ ಬಿಕಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇದು ನಿಮ್ಮದು ಲಾಸ್ ಹೌದಲ್ಲ ಎಷ್ಟಿದೆ 1000 1500 1000 1000 ಮತ್ತೆ 500 ಇದೆ ಆಲ್ ರೈಟ್ ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ತೊಗೊಂಡಿವಿ ಈಗ ಹೂ ರಿಟೈರ್ಡ್ ಹಿಯರ್ ರಿಟೈರ್ಡ್ ಆಗ್ತಾರೆ ಹೂ ರಿಟೈರ್ಡ್ ಆಗ್ತೀಯರ್ ಸ್ವಲ್ಪ ಕೇಳ್ರಿ ಎನ್ ರಿಟೈರ್ಡ್ ಆಗ್ತಾ ಇದ್ದಾನೆ ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ನಾವಿಲ್ಲಿ ಸಾಲ್ವ್ ಮಾಡಬೇಕು ಗುಡ್ ವಿಲ್ ರೈಟ್ ಸೊ ಇಲ್ಲಿ ಬರೀರಪ್ಪ ವರ್ಕಿಂಗ್ ನೋಟ್ ಅಂತ ಟ್ರೀಟ್ಮೆಂಟ್ 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 ಆಫ್ ಏನ್ರಿದು ಗುಡ್ ವಿಲ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಸೊ ಇದು ಆಲ್ವೇಸ್ ಈ ವರ್ಷ ಅಂತೂ ನೀವು ಸಾಲ್ವ್ ಮಾಡಬೇಕಾಗತ್ತೆ ಸೊ ಗುಡ್ ವಿಲ್ ಆಫ್ ದಿ ಫರ್ಮ್ ಗುಡ್ ವಿಲ್ ಆಫ್ ದಿ ಫರ್ಮ್ ಎಷ್ಟೈತೆ ರೂಪಾಯಿ ಇಲ್ಲಿ ವಾಟ್ ಈಸ್ ದ ಗುಡ್ ವಿಲ್ ಆಫ್ ದಿ ಫರ್ಮ್ ಗುಡ್ ವಿಲ್ ಆಫ್ ದಿ ಫರ್ಮ್ ಏನಿದೆ 30,000 ರೂಪಾಯಿ ಇದೆ ಕರೆಕ್ಟ್ 30,000 ಇದೆ ಈ 30,000 ಎನ್ಸ್ ಶೇರ್ ತಗೋಬೇಕು ಯಾರು ತೆಗಿಬೇಕು ಎನ್ಸ್ ಶೇರ್ ಆಫ್ ಗುಡ್ ವಿಲ್ ಎಷ್ಟಾಗುತ್ತೆ 30,000 ಮಲ್ಟಿಪ್ಲೈ ಬೈ 1/5 ಎಷ್ಟಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ 30,000 ಡಿವೈಡ್ ಬೈ 5 ಅಂದರೆ ಓ ಆಗುತ್ತಲ್ಲ ಎನ್ 2/5 ಆಗುತ್ತೆ ಇಂಟು 2 ದಟ್ ಕಮ್ಸ್ 12,000 ಆಗುತ್ತೆ 12,000 ಇದನ್ನು ಈ ಅಮೌಂಟ್ ಏನಿದೆಯಲ್ಲ ಎಮ್ ಮತ್ತೆ ಒ ಯಾರಪ್ಪ ಎಮ್ ಮತ್ತೆ ಒ ಶೇರ್ ಮಾಡ್ತಾರೆ ದಿಯಾಗುಂಟು ಶೇರ್ ಇಟ್ ಸೊ 12,000 ಆ್ಯಂಡ್ 12,000 ಇವರು ಎಲ್ಲ ನ್ಯೂ ಪ್ರಾಫಿಟ್ ಶೇರ್ ರೇಷೋ ಕೊಟ್ಟಿಲ್ಲ ಇಲ್ಲಿ ಸೊ ಅಂಥ ಸನ್ನಿವೇಶದಾಗ ಇನ್ ದ್ಯಾಟ್ ಕೇಸ್ 2/3 1/3 ಆಗುತ್ತೆ ಸೊ ಹೆಂಗೆ ಬಂತ್ರಿ ಸರ್ ಅಂದರೆ ಹಳೆ ರೇಷೋ 2:2:1 ಇತ್ತು ಇದು ಎಮ್ ಇದು ಎನ್ ಇದು ಓದಿತ್ತು ಇವರು ಸಾಹೇಬ್ ಹೋಗಿದ್ದಾರೆ ವಾಟ್ ಇಸ್ ಲೆಫ್ಟ್ 2/3 1/3 ಆಗುತ್ತೆ ರೈಟ್ ಸೊ ಏನಾಗುತ್ತೆ ನೋಡಿ ರೂಪಾಯಿ ಇದು ಹೌ ಮಚ್ ಇಟ್ ವಾಸ್ ಡಿವೈಡ್ ಬೈ 3 ಇಂಟು 2 ಅಂದರೆ 8,000 ಎಮ್ ಕೊಡ್ತಾನೆ ಮತ್ತು 4,000 ಓ ಕೊಡ್ತಾನೆ ಅರ್ಥ ಆಯಿತು ಸೊ ಗೈಸ್ ದಿಸ್ ಇಸ್ ದ ಟ್ರೀಟ್ಮೆಂಟ್ ಆಫ್ ದಿ ಗುಡ್ ವಿಲ್ ಇವಾಗಿನ ಪ್ರಕಾರ ಫಸ್ಟ್ ತೊಗೊಡ್ರಿ ಗುಡ್ ವಿಲ್ ಗುಡ್ ವಿಲ್ ಅಲ್ಲ ಇಲ್ಲಿ ಬರೀರಿ ಎನ್ಸ್ ಕ್ಯಾಪಿಟಲ್ ಅಕೌಂಟ್ ಏನೋ ಎನ್ಸ್ ಕ್ಯಾಪಿಟಲ್ ಅಕೌಂಟ್ ಎಮ್ 8,000 ಎಂದಲ್ಲ ಓ 4,000 ಆ್ಯಸ್ ಪರ್ ದಿ ಎನ್ ಪಿ ಎಸ್ ಆರ್ ಸಿಮಿಲರ್ಲಿ ಇದೇ ಅಮೌಂಟ್ ನಾವು ಇಲ್ಲಿ ಬರ್ತೀವಿ ಎಮ್ ಆ್ಯಂಡ್ ಎನ್ಸ್ ಕ್ಯಾಪಿಟಲ್ ಅಕೌಂಟ್ ಎಂದಲ್ಲಿ ಜಮಾ ಮಾಡಿರಪ್ಪ ಎಷ್ಟು 12,000 ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡರ್ಸ್ಟುಡ್ ಸೊ ಇವಾಗ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ದ್ಯಾಟ್ ಎಂದ್ ಟೋಟಲ್ ಮಾಡ್ತೀವಿ ಫಸ್ಟ್ ಮಾಡ್ತೀವಿ ನಾವು ಎನ್ ಅಮೌಂಟ್ ಟೋಟಲ್ ಮಾಡ್ತೀವಿ ಎಷ್ಟಿದೆ ಅಪ್ಪ ಒಂದು ಎಂದ್ ಅಮೌಂಟ್ ಟೋಟಲ್ ಇದು 62,000 ಇದೆ ರೈಟ್ 62,000 ಇದೆ ತೊಗೊಂಬರಿ ಈ ಸೈಡ್ ಬ್ರಿಂಗ್ ಇಟ್ ಆನ್ ಡೆಬಿಟ್ ಸೈಡ್ 62,000 ಡಿಫ್ರೆನ್ಸ್ ಅಮೌಂಟಲ್ಲಿ ಸ್ವಲ್ಪ ನೋಡಿ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ 40,000 ಇವ್ರಿಗೆ ಪೇ ಮಾಡ್ತಾ ಇದ್ದಾರೆ 40,000 ಪೇ ಮಾಡ್ತಾ ಇದ್ದಾರೆ 40,000 ಫ್ರಮ್ ಎನ್ಸ್ ಕ್ಯಾಪಿಟಲ್ ವಿಲ್ ಬಿ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್ ಓಕೆ 40,000 ರೂಪಾಯಿ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬ್ಯಾಲೆನ್ಸ್ ಪೇ ಮಾಡ್ತಾ ಇದ್ದೀವಿ ಪರವಾಗಿಲ್ಲ ಸೊ ಇದರಲ್ಲಿ 62,000 ಲೋನ್ ಆಯಿತು ಓಕೆ
ಸೊ ಬರೀರಪ್ಪ ಎನ್ಸ್ ಲೋನ್ ಅಕೌಂಟ್ ಏನಂತ ಎನ್ಸ್ ಲೋನ್ ಅಕೌಂಟ್ ಈಗ ಬ್ಯಾಲೆನ್ಸ್ ಏನಿರ್ತೈತಲ್ಲ ನಾವು ಕ್ಯಾಶ್ ಅಕೌಂಟಲ್ಲಿ ಪೇ ಮಾಡ್ತಾ ಇದ್ದೀವಿ ಕ್ಯಾಶ್ ಬರೀರಿ ಬ್ಯಾಂಕ್ ಬರೀರಿ ಓಕೆ ಫೈನ್ ಯು ಕ್ಯಾನ್ ರೈಟ್ ಇಟ್ ಎನಿಥಿಂಗ್ ಬ್ಯಾಲೆನ್ಸ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸಿಂಗ್ ಫಿಗರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ 62,000 ಮೈನಸ್ 43,000 ದಟ್ ಕಮ್ಸ್ ಹೌ ಮಚ್ 19,000 ಪೇ ಆಗ್ತಾ ಇದೆ 19,000 ಪೇ ಆಗ್ತಾ ಇದೆ ಓಕೆನಾ ಸೊ ಈಗ ವಿ ವಿಲ್ ಕ್ಲೋಸ್ ದಿಸ್ ಅಕೌಂಟ್ ಎಮ್ ದ ಅಕೌಂಟ್ ಕ್ಲೋಸ್ ಮಾಡಿರಪ್ಪ 50,000 ಆಲ್ ರೈಟ್ ಅದೇ ರೀತಿ ಇವ್ರದ್ದು ಎಷ್ಟಾಗುತ್ತೆ 25,000 ಓಕೆ ತೊಗೊಂಬರಿ ಸರ್ ಡೆಬಿಟ್ ಸೈಡ್ 50,000 ಮತ್ತೆ 25,000 ಸೊ ಗೈಸ್ ಮೈನಸ್ ಮಾಡಿ ವೆರಿ ಸಿಂಪಲ್ ಆಗಿದೆ ಪ್ರಾಬ್ಲಮ್ ಅಂತ ಏನು ಡಿಫಿಕಲ್ಟ್ ಇಲ್ಲ 12 ಮಾರ್ಕ್ಸಿಗೆ ಎವ್ರಿ ಇಯರ್ ಕೇಳ್ತಾರೆ ಈ ವರ್ಷ ಕೇಳಬೇಕವರು ಸೊ ಸಿಂಪಲ್ ಆಗಿದೆ 50,000 ರೈಟ್ 50,000 ಮೈನಸ್ 11,000 ಅಂತ ಹೇಳ್ಬೋದು 11,000 ಅಲ್ಲ 11,000 ಮೈನಸ್ ಮಾಡಿರಪ್ಪ ಎಷ್ಟಾಗುತ್ತೆ 39,000 ರೈಟ್ ಸೊ ಅದೇ ರೀತಿ ಮೈ ಡಿಯರ್ ಸ್ಟೂಡೆಂಟ್ 25,000 ಇದೆ ಹೌದಲ್ಲ 25,000 ಮೈನಸ್ ಮಾಡಿರಪ್ಪ ದಿಸ್ ಆಲ್ ಅಮೌಂಟ್ ಮೈನಸ್ ಮಾಡಿರಿ ದಿಸ್ ಆಲ್ ರೈಟ್ ಸೊ 5,500 5,500 ಆಗುತ್ತೆ ಸೊ ದ್ಯಾಟ್ ಕಮ್ಸ್ 19,500 ಆಗುತ್ತೆ 19,500 ಸೊ ಇದು ಬ್ಯಾಲೆನ್ಸ್ ಶೀಟಲ್ಲಿ ಹೋಗುತ್ತೆ ಸೊ ಇಲ್ಲಿ ಬರೀಬಹುದು ಏನಪ್ಪ ಟೂ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಬಹುದು ಓಕೆ ನೆಕ್ಸ್ಟ್ ನೋಡಿ ಒಂದು ಸಿಂಪಲ್ ಆಗಿದೆ ವಾಟ್ ಈಸ್ ದ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ತೆಗಿವ ವಿಲ್ ಓಪನ್ ದ ಬ್ಯಾಲೆನ್ಸ್ ಶೀಟ್ ನಾವು ಸೊ ಐ ಜಸ್ಟ್ ವಾಂಟ್ ಟು ರಿಮೂವ್ ಆಲ್ ದೀಸ್ ಈಗ ನಾರಂಗ್ ಸುರಂಗಿಲ್ಲ ಈಗ ವಿ ಹ್ಯಾವ್ ಬ್ಯಾಲೆನ್ಸ್ ಶೀಟ್ ಆಫ್ ವಾಟ್ ಎಮ್ ಆ್ಯಂಡ್ ಓ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಎಮ್ ಮತ್ತು ಓ ಇದೆ ಸೊ ಡೇಟ್ ಎಸ್ ಡೇಟ್ ಕೊಡೋದಾದ್ರೆ ಡೇಟ್ ಬರೀರಿ ಡೇಟ್ ಬಹುಶಃ ಇವರು ಕೊಟ್ಟಿಲ್ಲ ಯಾ ದೇ ಗಿವನ್ ದ ಡೇಟ್ ಹಿಯರ್ 31st March 2014 ಇದೆ ಸೊ ಬರೀರಿ 31st March 2014 ಬರ್ಕೊಡ್ರಿ ಅಥವಾ 31st April 2014 ಬರೆದ್ರು ಏನು ತಪ್ಪಿಲ್ಲ ಸೊ ಗೈಸ್ ವಿ ಹ್ಯಾವ್ ಅಸೆಟ್ಸ್ ವಿ ಹ್ಯಾವ್ ಲಯಬಿಲಿಟಿ ಲೆಟ್ ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ಫಿನಿಶ್ ಮಾಡೋಣ ಅಡಿಪ್ಪ ಓಕೆ ಗೈಸ್ ಸೊ ಫಸ್ಟ್ ಈಸ್ ವಾಟ್ ಫಸ್ಟ್ ಇನ್ಸ್ ಪೈಲೆ ವಾಟ್ ಈಸ್ ದ ಫಸ್ಟ್ ವಿ ಹ್ಯಾವ್ ನಡ್ರಿ ಜಸ್ಟ್ ಹ್ಯಾವ್ ಅ ಲುಕ್ ಆನ್ ದಿ ಪ್ರಾಬ್ಲಮ್ ನೌ ಫಸ್ಟ್ ಇದೆ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ 42,500 ಇತ್ತು ಹೌದಲ್ಲ ಬ್ಯಾಂಕ್ ಅಕೌಂಟ್ 42,500 ಇತ್ತು ಈ 42,500 ಎಷ್ಟು ಪೇ ಮಾಡಿದ್ದೀವಿ ನಾವು ಸ್ವಲ್ಪ ಎನ್ ಅಕೌಂಟಲ್ಲಿ ನೋಡಿರಪ್ಪ ಯು ವಿಲ್ ರಿಯಲೈಸ್ ನಾವು ಪೇ ಮಾಡಿದ್ದೀವಿ ಸಮ್ ಅಮೌಂಟ್ ಹಿಯರ್ ಪರವಾಗಿಲ್ಲ ಐ ವಿಲ್ ರೈಟ್ ಇಟ್ 42,500 ಇದೆ ಬ್ಯಾಂಕ್ ಅಕೌಂಟ್ ಬರೀರಿಪ್ಪ ಇಲ್ಲಿ ಬ್ಯಾಂಕ್ ಅಕೌಂಟ್ 42,500 ಮೈನಸ್ ಏನು ಗೊತ್ತಾ 19,000 ಬಿಕಾಸ್ ಪೇಮೆಂಟ್ ಮಾಡಿದ್ದೀವಿ ಎನ್ನಿಗೆ 19,000 ಬ್ಯಾಲೆನ್ಸ್ ಇದೆ ಎಷ್ಟಾಗುತ್ತೆ ಇದು 42,500 ಮೈನಸ್ 19,000 ಎಷ್ಟಾಗುತ್ತೆ ಮಾಡಿ ಸ್ಟೂಡೆಂಟ್ 23,500 ಆಲ್ ರೈಟ್ ನಡ್ರಿ ಮುಂದೆ ಹೋಗೋಣ ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಏನಿದೆಪ್ಪ ಬಿಲ್ಸ್ ರಿಸೀವೇಬಲ್ 12,000 ಇದೆ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಅದಕ್ಕೆ ಸೊ ವೆರಿ ಸಿಂಪಲ್ ಬರ್ಕೊಡಿಪ್ಪ ಬಿಲ್ಸ್ ರಿಸೀವೇಬಲ್ ಅಡ್ಜಸ್ಟ್ಮೆಂಟ್ ಇಲ್ಲ ಡೈರೆಕ್ಟ್ಲಿ ಔಟರ್ ಕಾಲಮ್ 12,000 ನೆಕ್ಸ್ಟ್ ಹೋಗ್ರಿ ವಾಟ್ ಈಸ್ ದ ನೆಕ್ಸ್ಟ್ ವಿ ಹ್ಯಾವ್ ನೋಡಿ ಡೆಡಾರ್ಸ್ 21,000 ಡೆಡಾರ್ಸ್ ಇದೆ ಸೊ ಗೈಸ್ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಡೈರೆಕ್ಟ್ಲಿ ಔಟರ್ ಕಾಲಮ್ನಲ್ಲಿ ಬರ್ಕೊಡಿಪ್ಪ ವೆರಿ ಸಿಂಪಲ್ ಆಗಿದೆ ಡೆಡಾರ್ಸ್ ಡೆಡಾರ್ಸ್ ಹೌ ಮಚ್ ಡೆಡಾರ್ಸ್ ಎಷ್ಟಿದೆ 21,000 ರೈಟ್ 21,000 ಆಲ್ ರೈಟ್ ನೆಕ್ಸ್ಟ್ ಸ್ಟಾಕ್ ಇವಾಗ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಇದೆ ಹೌದ್ರಿಪ್ಪ ಸ್ಟಾಕಿಗೆ ಏನು ಅಡ್ಜಸ್ಟ್ಮೆಂಟ್ ಇದೆ ಅಂದರೆ ವ್ಯಾಲ್ಯೂ ಜಾಸ್ತಿ ಆಗಿತ್ತು ಆಸ್ತಿ ಜಾಸ್ತಿ ಇತ್ತು ಸೊ ಬರ್ಕೊಡ್ರಿಪ್ಪ ಸ್ಟಾಕ್ ಸ್ಟಾಕ್ ಎಷ್ಟಿದೆ ರೀಪ್ಪ ಇನ್ನರ್ ಕಾಲಮ್ ಬರ್ಕೊಡ್ರಿಪ್ಪ
ಹದಿನಾಲ್ಕು ಸಾವಿರ ಫೋರ್ಟೀನ್ ಥೌಸಂಡ್ ಪ್ಲಸ್ ಯಾ ಮೈನಸ್ ನೋಡ್ರಿ ಪ್ಲಸ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಇದು ಜಾಸ್ತಿ ಆಗ್ತಾ ಇದೆ ಯು ಕ್ಯಾನ್ ಸೇ ಇನ್ಕ್ರೀಸ್ ಅಥವಾ ಅಪ್ರಿಸಿಯೇಷನ್ ಕೂಡ ಬರಿಬೋದು ಸೊ ಎಲ್ಲಿದೆರಿಪ್ಪ ಅಪ್ರಿಸಿಯೇಷನ್ ಇಲ್ಲಿ ನೋಡ್ರಿ ಹದಿನಾಲ್ಕು ನೂರು ರೂಪಾಯಿ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಅಪ್ರಿಸಿಯೇಷನ್ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಸೊ ಜಾಸ್ತಿ ಆದರೆ ನಾವು ಪ್ಲಸ್ ಮಾಡ್ತೀವಿ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಡ್ ಮಾಡಿಪ್ಪ ಇದಕ್ಕೆ ಎಷ್ಟಾಗುತ್ತೆ ಫಿಫ್ಟೀನ್ ಥೌಸಂಡ್ ಫೋರ್ ಹಂಡ್ರೆಡ್ ಓಕೆ ನೆಕ್ಸ್ಟ್ ಈಸ್ ವಾಟ್ ಮೈ ಡಿಯರ್ ಸ್ಟೂಡೆಂಟ್ ನೆಕ್ಸ್ಟ್ ಇದೆ ಫರ್ನಿಚರ್ ಫರ್ನಿಚರ್ ಹದಿನೆಂಟು ಸಾವಿರ ರೂಪಾಯಿ ಇದೆ ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ಅಡ್ಜಸ್ಟ್ಮೆಂಟ್ ಫಾರ್ ದಿಸ್ ಯಾಕಂದರೆ ಫರ್ನಿಚರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ನೋಡಿರಿ ರೈಟ್ ಸೊ ಏಯ್ಟೀನ್ ಥೌಸಂಡ್ ಇನ್ನರ್ ಕಾಲಮ್ದಲ್ಲಿ ಬರ್ಕೊಡಿಪ್ಪ ರೈಟ್ ಡೌನ್ ಇನ್ನರ್ ಕಾಲಮ್ ಫರ್ನಿಚರ್ ಎಷ್ಟಿದೆ ಏಯ್ಟೀನ್ ಥೌಸಂಡ್ ಪ್ಲಸ್ ಯಾ ಮೈನಸ್ ಮೈ ಡಿಯರ್ ಸ್ಟೂಡೆಂಟ್ ಮೈನಸ್ ಬಿಕಾಸ್ ಡೆಪ್ರಿಸಿಯೇಷನ್ ಅಥವಾ ಡಿಕ್ರೀಸ್ ಅಂತ ಬರೋದು ನಡೆದೈತಿ ಸೊ ವಾಟ್ ಈಸ್ ಡೆಪ್ರಿಸಿಯೇಷನ್ ಡಿಯರ್ ಸ್ಟೂಡೆಂಟ್ಸ್ ಡೆಪ್ರಿಸಿಯೇಷನ್ ಇಲ್ಲಿ ನೋಡಿ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಇದೆಯಲ್ಲ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಮೈನಸ್ ಮಾಡಿಪ್ಪ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಮಾಡಿದರೆ ಹೌ ಮಚ್ ವಿ ಗೆಟ್ ಅರೌಂಡ್ ಟ್ವೆಲ್ ಥೌಸಂಡ್ ಫೋರ್ ಹಂಡ್ರೆಡ್ ಓಕೆ ಚಲೋ ಚಲೋ ನೆಕ್ಸ್ಟ್ ಫರ್ನಿಚರ್ ಆಯಿತು ನೆಕ್ಸ್ಟ್ ವಿ ಹ್ಯಾವ್ ಮಷಿನರಿ ವಾಟ್ ಈಸ್ ದ ಮಷಿನರಿ ವ್ಯಾಲ್ಯೂ ಥರ್ಟಿ ಫೈವ್ ಥೌಸಂಡ್ ಇದೆ ಥರ್ಟಿ ಫೈವ್ ಥೌಸಂಡ್ ಇದ್ದರೂ ಗೈಸ್ ದೇರ್ ಈಸ್ ಅ ಕಾಲ್ ಡೆಪ್ರಿಸಿಯೇಷನ್ ವಿ ಹ್ಯಾವ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಇನ್ನರ್ ಕಾಲಮ್ದಲ್ಲಿ ಬರ್ಕೊಡಿಪ್ಪ ಏನು ಮಷಿನರಿ ಎಷ್ಟು ಥರ್ಟಿ ಫೈವ್ ಥೌಸಂಡ್ ಪ್ಲಸ್ ಯಾ ಮೈನಸ್ ಸೊ ಗೈಸ್ ಮೈನಸ್ ಆಗುತ್ತೆ ಬಿಕಾಸ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಡೆಪ್ರಿಸಿಯೇಷನ್ ವಿ ಹ್ಯಾವ್ ಹೌದಲ್ಲ ಡೆಪ್ರಿಸಿಯೇಷನ್ ಇದೆ ಎಷ್ಟು ಡೆಪ್ರಿಸಿಯೇಷನ್ ಇದೆ ಅದಕ್ಕೆ ಯು ಕ್ಯಾನ್ ಜಸ್ಟ್ ಗೋ ಅಪ್ ಹ್ಯಾವ್ ಅ ಲುಕ್ ಹಿಯರ್ ಮಷಿನರಿ ದಿ ವ್ಯಾಲ್ಯೂ ಡೆಪ್ರಿಸಿಯೇಷನ್ ಒನ್ ಸೆವೆನ್ ಫೈವ್ ಜೀರೋ ಇದೆ ಒನ್ ಸೆವೆನ್ ಫೈವ್ ತ್ರೀ ಜೀರೋ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೊ ಗೈಸ್ ಮೈನಸ್ ಮಾಡಿಪ್ಪ ಎಷ್ಟಾಗುತ್ತೆ ಥರ್ಟಿ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗುತ್ತೆ ಈಸಿ ರೈಟ್ ಈಸಿ ಇದೆ ಅಲ್ಲಪ್ಪ ಇದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ರೂಪಾಯಿ ಇದೆ ವಾಟ್ ವಿ ಹ್ಯಾವ್ ಬಿಲ್ಡಿಂಗ್ ಬಿಲ್ಡಿಂಗ್ ಬಂದುಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಇದೆ ಫಾರ್ಟಿ ಥೌಸಂಡ್ ಅಡ್ಜಸ್ಟ್ಮೆಂಟ್ ಇದೆಯೇನ್ರಿಪ್ಪ ಎಸ್ ಗೈಸ್ ವಿ ಹ್ಯಾವ್ ಅಡ್ಜಸ್ಟ್ಮೆಂಟ್ ಸೊ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಸೊ ರೈಟ್ ಡೌನ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ಫಾರ್ಟಿ ಥೌಸಂಡ್ ಪ್ಲಸ್ ಯಾ ಮೈನಸ್ ಪ್ಲಸ್ ಅಪ್ರಿಸಿಯೇಷನ್ ಬಿಕಾಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಹೌ ಮಚ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಇಲ್ಲಿ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್ ಫೋರ್ ಥೌಸಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಎಸ್ ಸುಜಯ್ ಫೋರ್ ಥೌಸಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಸೊ ಫೋರ್ ಥೌಸಂಡ್ ಎಷ್ಟಾಗುತ್ತೆ ಫಾರ್ಟಿ ಫೋರ್ ಥೌಸಂಡ್ ಓಕೆ ಗೈಸ್ ನೆಕ್ಸ್ಟ್ ಏನಿರ್ಪ ಇಲ್ಲಿ ವಿ ಹ್ಯಾವ್ ಡನ್ ವಿತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತೊಗೊಂಡ್ಬಿಟ್ಟಿದ್ದೀವಿ ರೈಟ್ ನೌ ಇಲ್ಲಿ ಬರ್ರಿ ವಾಟ್ ವಿ ಹ್ಯಾವ್ ಕ್ರೆಡಿಟಾರ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ಲ ನೋ ಅಡ್ಜಸ್ಟ್ಮೆಂಟ್ ಡೈರೆಕ್ಟ್ಲಿ ಔಟರ್ ಕಾಲಮ್ ಕ್ರೆಡಿಟಾರ್ಸ್ ಹೌ ಮಚ್ ಇಟ್ ವಾಸ್ ಥರ್ಟಿ ಟೂ ಥೌಸಂಡ್ ಇತ್ತು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಿ ಪಿ ಬಿಲ್ಸ್ ಪೇಬಲ್ ಎಷ್ಟಿದೆ ಟ್ವೆಂಟಿ ಏಟ್ ಥೌಸಂಡ್ ಇದೆ ಸೊ ಗೈಸ್ ಇದಕ್ಕೆ ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ ಡೈರೆಕ್ಟ್ಲಿ ಔಟರ್ ಕಾಲಮ್ ಬಿಲ್ಸ್ ಪೇಬಲ್ ಟ್ವೆಂಟಿ ಏಟ್ ಥೌಸಂಡ್ ಎಷ್ಟು ಟ್ವೆಂಟಿ ಏಟ್ ಥೌಸಂಡ್ ಫೈನ್ ನೆಕ್ಸ್ಟ್ ಏನಪ್ಪ ಇಲ್ಲಿ ರಿಸರ್ವ್ ಫಂಡ್ ನಾವು ತೊಗೊಂಡ್ಬಿಟ್ಟಿದ್ದೀವಿ ಬ್ಯಾಲೆನ್ಸ್ ಶೀಟಿಗೆ ತೊಗೊಬಾರ್ದು ರೈಟ್ ಇದೆಲ್ಲ ತೊಗೊಂಡು ಬಟ್ ಹಾಂ ಎಸ್ ಟೇಕ್ ದ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಸ್ ಗೈಸ್ ಯು ಹ್ಯಾವ್ ಟು ಟೇಕ್ ಇದು ಎಲ್ಲ ಬರುತ್ತೆ ಕ್ಯಾಪಿಟಲ್ ತೊಗೊಳ್ಳೋಣ ಅಂತ ವಿಲ್ ಗೋ ಅಕಾರ್ಡಿಂಗ್ ಟು ಕ್ಯಾಪಿಟಲ್ ಅಕೌಂಟ್ ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದ್ದ ಕಾರಣ ರೈಟ್ ಡೌನ್ ಇನ್ನರ್ ಕಾಲಮ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಹೌ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಈಗ ಪ್ಲಸ್ ಮೈನಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲಸ್ ಮಾಡಬೇಕು ಬಿಕಾಸ್ ಇಟ್ಸ್ ಗೆಟಿಂಗ್ ಇನ್ಕ್ರೀಸ್ ಜಾಸ್ತಿ ಆಗ್ತಾ ಇದೆ ಸೊ ಸರ್ ಎಷ್ಟು ಜಾಸ್ತಿ ಆಗ್ತಾ ಇದೆಪ್ಪ ಅಂದರೆ ಇಲ್ಲಿ ನೋಡಿರಿಪ್ಪ ಇಲ್ಲಿ ಇಲ್ಲಿ ಜಾಸ್ತಿ ಆಗ್ತದೆ ನೋಡಿ ಜಸ್ಟ್ ಹ್ಯಾವ್ ಅ ಲುಕ್ ಹಿಯರ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಐದುನೂರ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾಯಿದೆ ರೈಟ್ ಸೊ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಷ್ಟಾಗುತ್ತೆ ದ್ಯಾಟ್ ಈಸ್ ನಥಿಂಗ್ ಬಟ್ ತ್ರೀ ಥೌಸಂಡ್ ಫಿಫ್ಟಿ ಈಗ ನೆಕ್ಸ್ಟ್ ಏನು ತೊಗೋತೀವಿ ಅಂದರೆ ಗೈಸ್ ವಿಲ್ ಟೇಕ್ ದಿಸ್ ಲೋನ್ ಅಕೌಂಟ್ ಹಿಯರ್
What is the loan account? Ille nodi. N's loan account 40,000. Tagodirpaydu. Because liability agutte. N's loan account. Yesterday 40,000. All right, my dear students. Next barutte yordu capital. What we get? Capital. Ikka capital S M 39,000 N 19,000. M's capital 39,000 matte N's capital 19,500. Add money, my dear students. 39,000 plus 19,500, that comes 58,500. Understood, bachcho? Chalo, chalo. Close it now. Close madri. Cash account in jarurat ledake. No need to prepare any cash account here. 32,000 plus 28,000, 3,050 and 40,000, 58,500. Esta kate 1,61,550. Right? Yes, Sujay, you are right, beta. Now, total this 23,500 plus 12,000 plus 21,000 plus 15,500, okay, plus 12,400 plus 33,250 plus 44,000. Yes, we got it. It got tallied 1,61,550. Understood, guys? Any doubts you have? Doubt there? Okay. So with this, I just want to end this video now. Hopefully you like it. Please yellow share madri, yellow subscribe madri. Yara subscribe madila. Nim friends gela share madri, video like madri. If you like it, please comment it. Chalo guys, bye bye. See you tomorrow.